Ramakrishna Ashrama in Mysore was started in the year 1925. Swami Vivekananda wrote from the United States of America in 1894 that Mysore in time will be our great stronghold. True to his prophetic words, this branch of the Ramakrishna Martyrdom Mission is spreading the messages of Sri Ramakrishna, Holy Mother Sri Sharada Devi and Swami Vivekananda through discourses, retreats and the publication department. Of Swami Vivekananda in imparting man-making and character-building education, the ashrama runs two fully residential institutions, the Sri Ramakrishna Vidyashala, a composite pre-university college for boys, and the Ramakrishna Institute of Moral and Spiritual Education, which offers a B.Ed. course in addition to short-term spiritual retreats for men. Completion of 75 years of its purposeful existence, the ashrama is celebrating its Platinum Jubilee in the year 2000. This Amrita Darshana is a brief presentation of the programs and activities of the Platinum Jubilee. Some of the important Kannada publications are sold during the Platinum Jubilee year at subsidized rates. The Ramakrishna Institute of Moral and Spiritual Education, Mysore, the Indus Quality Foundation, New Delhi, and the National Institute of Information Technology, New Delhi, have jointly prepared a multimedia CD
on holistic personality development based on the messages of Swami Vivekananda and the Upanishads. This package will be deployed in schools in Karnataka, covering about 1 lakh of students. During the Platinum Jubilee, the ashrama has planned to distribute school uniforms to about 500 needy and disabled children. Swami Sureshanandaji Maharaj distributed them to the children. The project of renovation of the Ashrama Public Library, reorganization and computerization of its 14,000 volumes and journals has been taken up during the Platinum Jubilee year. ಮೈಸೂರು ರಾಮಕೃಷ್ಣ ಆಶ್ರಮವು ಈ ವರ್ಷ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿದೆ. 18ನೇ ತಾರೀಕಿನಂದೆ ಅಲ್ಲಿಂದ ಒಟ್ಟಿಗೆ ಪತ್ರ ಬಂದು 11ರಂದು ಜೂನ್ 11ರಂದು ಮೈಸೂರು ಆಶ್ರಮ ಸ್ವಾಮಿ ಸಿದ್ದೇಶ್ವರಾನಂದಿಯವರಿಂದ ಸ್ಥಾಪಿತವಾಗಿದೆ. ಈ 75 ವರ್ಷಗಳಲ್ಲಿ ಆಶ್ರಮವು ರಾಮಕೃಷ್ಣ ವಿವೇಕಾನಂದ ವೇದಾಂತ ಸಾಹಿತ್ಯದ ಕನ್ನಡ ಗ್ರಂಥಗಳ ಪ್ರಕಟಣೆಯ ಪ್ರಧಾನ ಕೇಂದ್ರವಾಗಿ ಮಾರ್ಪಟ್ಟಿದೆ. ಕೇವಲ ಶೀಲ ನಿರ್ಮಾಣ ಶಿಬಿರಗಳಿಗಾಗಿಯೇ ವಿಶೇಷ ಸಂಸ್ಥೆಯನ್ನು ಸ್ಥಾಪಿಸುವ ಒಂದು ಮಹಾಪ್ರಯತ್ನದ ಬಗ್ಗೆ ವಿವರಣೆಗಳನ್ನು ಒಳಗೊಂಡ ಲೇಖನಗಳು ಈ ಸಂಚಿಕೆಯಲ್ಲಿವೆ. ರಾಮಕೃಷ್ಣ ಮಹಾಸಂಘದ ಪರಮಾಧ್ಯಕ್ಷರಾಗಿರುವುದು
ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ. ಅವರ ಮೇರು ಕೃತಿ ಇಟರ್ನಲ್ ವ್ಯಾಲ್ಯೂಸ್ ಫಾರ್ ಎ ಚೇಂಜಿಂಗ್ ಸೊಸೈಟಿ ಅನ್ನು. ಸಾಧನಶೀಲರಾದಂತಹ ವ್ಯಕ್ತಿಗಳು ಎಲ್ಲಿ ಒಟ್ಟುಗೂಡಿ ತಮ್ಮ ಆಧ್ಯಾತ್ಮಿಕ ಹಿತದ ಜೊತೆಗೆ ಸಮಾಜದ ಹಿತವನ್ನು ಚಿಂತನೆ ಮಾಡಬಲ್ಲರು ಅಲ್ಲಿ ಭಗವಂತನ ವಿಶೇಷ ಆವಿರ್ಭಾವ. Institute building and they had taken me around and I was very much impressed by one thing, that they have been giving training to teachers, not only students. ಒಂದು ಸಂಘವನ್ನ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡೋದು ಬಹಳ ಸುಲಭ, ಆದರೆ ಅದನ್ನ ಬೆಳೆಸ್ಕೊಂಡು ಹೋಗೋದು ಬಹಳ ಕಷ್ಟ. ನಮ್ಮ ಮೈಸೂರಿನ ರಾಮಕೃಷ್ಣ ಆಶ್ರಮ 75 ವರ್ಷಗಳನ್ನು ದಾಟಿ 76ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ 75 ವರ್ಷಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಿದೆ ಅನ್ನೋದು ನಮಗೆಲ್ಲ ಹೆಮ್ಮೆಯನ್ನು ತರ್ತಕ್ಕಂಥ ಸಂಗತಿ. ಅನೇಕಾದಷ್ಟು ಜನ ಇದ್ದಾರೆ ಅಂತಕ್ಕಂಥ ಒಂದು ಮಹಾವಿಶ್ವಾಸ ನಮಗೆ ಬರುತ್ತೆ. ಇದು ಈ ಭಕ್ತ ಸಮ್ಮೇಳನದಿಂದ ಆಗ್ತಕ್ಕಂತಹ ಅತ್ಯಂತ ದೊಡ್ಡ ಉಪಕಾರ ಅಂತ ಹೇಳಬಹುದು. ಜೀವನದಿಂದ ಅವರು ಎಂತಹ ಒಂದು ತ್ಯಾಗ ಜೀವನವನ್ನು ನಡೆಸಿದರೋ, ಭಗವಂತನ ದರ್ಶನವಾಗಬೇಕಾದರೆ ಅಂತಹ ತ್ಯಾಗ ಜೀವನದ ಅವಶ್ಯಕತೆ. ಆ ತ್ಯಾಗ ಜೀವನವಿಲ್ಲದೇ ಇದ್ದರೆ ಭಗವಂತನ ಲಾಭ ಸಾಧ್ಯವಿಲ್ಲ. ಭಗವಾನ್ ಶ್ರೀರಾಮಕೃಷ್ಣರು ಒಂದು ಉಪಮೆಯನ್ನು ಹೇಳ್ತಾ ಇದ್ರು. ನೌಕೆ ನೀರಿನಲ್ಲಿಯೇ ಇರಬೇಕು, ಆದರೆ ನೀರು ನೌಕೆಯಲ್ಲಿ ನುಗ್ಗಕೂಡದು. ನೌಕೆಯನ್ನ ನಾವು ತಕ್ಕೊಂಡು ಭೂಮಿ ಮೇಲೆ ಇಟ್ಟರೆ ಅದರದೇನು ಪ್ರಯೋಜನ ಇಲ್ಲ. ನೀರಿನಲ್ಲಿಯೇ ಆ ನೌಕೆ ಇದ್ದುಕೊಂಡು ಹೋಗಬೇಕು. ಈ ಆಧ್ಯಾತ್ಮಿಕ ಜೀವನದಲ್ಲಿ ನಾವೆಲ್ಲ ಮಕ್ಕಳು, ನಾವು ಕಥೆ ಕೇಳಬೇಕು. ಶ್ರೀರಾಮಕೃಷ್ಣರು ನಮಗೆ ಹಲವಾರು ಕಥೆ ಹೇಳ್ತಾರೆ. ಶ್ರೀರಾಮಕೃಷ್ಣ ವಚನ ವೇದ ನೀವು ತೆಗೆದ್ರೆ ಪ್ರತ್ಯೇಕ ಪುಟದಲ್ಲಿ ಒಂದು ಉದಾಹರಣೆ, ಒಂದು ದೃಷ್ಟಾಂತ, ಒಂದು ಕಥೆ ಯಾವ್ದಾದ್ರು ನೀವು ಸಿಕ್ಕಿತ್ತು. ಆದರೆ ಆ ಕಥೆಯಲ್ಲ ವಿಶೇಷತೆ ಏನು ಅಂತ ನಾವು ಯೋಚನೆ ಮಾಡಿದ್ರೆ, ನಾವು ಬಾಲಕರಾಗಿದ್ರು ನಮ್ಮನ್ನ ನಿದ್ದೆ ಮಾಡಿಸೋದಕ್ಕೆ ಆ ಕಥೆಯಲ್ಲ, ನಾವು ನಿದ್ದೆ ಮಾಡ್ತಾ ಇದ್ದೇವೆ ನಮ್ಮನ್ನ ಎಬ್ಸೋದಕ್ಕೆ ಈ ಕಥೆಗಳು. ಆದ್ರ ಕೆಲವು ದಿನಗಳ ಮೊದಲು ಮಾತಾಡಬಾರ್ದು ಎಂದು ಅನೇಕ ಸಂಖ್ಯೆಗಳನ್ನು
ಮಾಡ್ತಾರೆ, ಅದು ತೆಗೆದುಕೊಂಡ ಬಾ ಇದು ತೆಗೆದುಕೊಂಡ ಬಾ ಅಂತ ಹೇಳಬೇಕು. ಅದಕ್ಕೆ ಒಂಥರ ಹೇಳ್ತಾ ಇರ್ತಾರೆ, ಮಾತಾಡ್ಬಾರ್ದು, ಬಿಟ್ಟಿದ್ದೆಲ್ಲ ಮಾಡ್ಬೋದು. Thoughtful speeches on various aspects of Bhagavan Sri Ramakrishna. Thinking of the last one about Sri Ramakrishna's humanism, what I felt as the sum and substance of that can be well told in words of Holy Mother Sarada Devi. She has said two things about Sri Ramakrishna and God. ಆಶ್ರಮದ ಆಧ್ಯಾತ್ಮಿಕ ಸಾಹಿತ್ಯವನ್ನು ಚೆನ್ನಾಗಿ ಅವಲೋಕಿಸಿದಾಗ ನಮ್ಮ ನಿಮ್ಮೆಲ್ಲರಿಗೂ ಆಶ್ರಮದ ಎಲ್ಲ ಸಮೀಪವರ್ತಿಗಳಿಗೂ ನೆನಪಿಗೆ ಬರುವ ಮೊದಲ ಹೆಸರು ಪರಮ ಪೂಜ್ಯ ಸ್ವಾಮಿ ಸೋಮನಾಥಾಜಿ ಮಹಾರಾಜ್ ಅವರದ್ದು. ನಮ್ಮಂಥ ಅನೇಕರನ್ನ ಆಶ್ರಮ ಕರ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮತ್ತೆ ಹೋಗುವಾಗ ನಮ್ಮನ್ನು ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾ ಇದ್ದೆ. ಅನೇಕರನ್ನ ಶ್ರೀರಾಮಕೃಷ್ಣರಿಗೆ ಪರಿಚಯ ಮಾಡಿಸಿದ್ದಷ್ಟೇ ಅಲ್ಲ, ಆ ಪರಿಚಯ ಬೆಳೆದು ಉಳಿಯೋ ಹಾಗೆ ಮಾಡಿದ್ರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದವರು. ಇನ್ನೊಂದೇನಾಯಿತು ಅಂದರೆ ಅವ್ರ ಹೆಸರು ಶಾಮರಾಯರು, ನಮ್ಮ ಸೋಮನಾಥಾನಂದರ ಪೂರ್ವಾಶ್ರಮದ ಹೆಸರು ಶಾಮಣ್ಣ ಅಂತ. ಅವರಿಬ್ಬರು ಬಹಳ ಹತ್ತಿರದ ಸ್ನೇಹಿತರು. ಆ ಪರಿಚಯದಿಂದ ಸೋಮನಾಥಾನಂದರು ನಮಗೆ ಹತ್ತಿರವಾಗೋದಕ್ಕೆ ಪ್ರಾರಂಭ ಮಾಡಿದರು. ಹಾಗೆ ಇಲ್ಲಿ ಸೇರಿರುವ ಅಪೂರ್ವವಾದ ಭಕ್ತ ಸಮ್ಮೇಳನಕ್ಕೆ ನನ್ನ ನಮಸ್ಕಾರಗಳು. ಪ್ರಭುಶಂಕರ್ ಅವರು ಮಾತಾಡಿದ ಮೇಲೆ ಯಾರಾದರೂ ಮಾತಾಡೋದು ಬಹಳ ಕಷ್ಟ ಅನ್ನೋದು ನನ್ನ ಅನೇಕ ದಿನದ ಅನುಭವ. ಮೈಸೂರಿನ ಶ್ರೀ ರಾಮಕೃಷ್ಣ ಆಶ್ರಮಕ್ಕೆ ನನ್ನನ್ನು ಪರಿಚಯಿಸಿ ಅದರೊಂದಿಗೆ ನನಗಿರುವ ಬಾಂಧವ್ಯವನ್ನು ಗಟ್ಟಿಗೊಳಿಸಿದ ವ್ಯಕ್ತಿಗಳು ಮೂವರು. ಈಗಾಗಲೇ ಪ್ರಭುಶಂಕರ್ ಪ್ರಸ್ತಾಪಿಸಿದ ಹಾಗೆ ಮೊನ್ನೆ ಅವರು ನನ್ನ ಪೂಜ್ಯ ಗುರುಗಳಾದ ಸಸೂರ್ ಸಮರಾಯ್. ನಾವು ವಿದ್ಯಾರ್ಥಿಗಳಾಗಿದ್ದಾಗಲೇ ನಮ್ಮನ್ನೆಲ್ಲ ದಂಡು ಕಟ್ಟಿಕೊಂಡು ಅವರು ಆಶ್ರಮಕ್ಕೆ ಕರ್ಕೊಂಡು ಬಂದು ಭಜನೆಗಳಲ್ಲಿ ಭಾಗವಹಿಸುವ ಹಾಗೆ ಮಾಡಿದವರು. ಅವರು ಎರಡನೇವರು ಈಗಾಗಲೇ ಪ್ರಭುಶಂಕರ್ ಪ್ರಸ್ತಾಪಿಸಿದ ಹಾಗೆ ಸ್ವಾಮಿ ಸೋಮನಾಥಾನಂದರ ವ್ಯಕ್ತಿತ್ವ ಮತ್ತು ಅವರು ಪ್ರತಿ ವಾರ ನಡೆಸ್ತಿದ್ದಂಥ ಪ್ರವಚನಗಳು. ಮೂರನೆಯವರು ಸ್ವಾಮಿ ಜ್ಞಾನಘನಾನಂದ ಅಂತ ಅವರು ಆಗತಾನೆ ರಾಮಕೃಷ್ಣ ವಚನ ವೇದವನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾ ಇದ್ರು. ಅಭಯಪ್ರದವಾದ ಸ್ವಾಮೀಜಿಯವರ ಭವ್ಯ ಭಾವಚಿತ್ರ ನನ್ನ ಬೆನ್ನ ಹಿಂದೆ ಇದೆ. ನನ್ನಲ್ಲಿ ಪ್ರೀತಿ ವಿಶ್ವಾಸವನ್ನು ಹೊಂದಿರುವ ಅನೇಕ ಯತಿವರಿಯರು ನನ್ನ ಕಣ್ಣ ಮುಂದೆ ಇದ್ದಾರೆ. ಆದ್ದರಿಂದ ಬೆನ್ನಿಗೆ ಭೀಮನ ರಕ್ಷೆ, ಕಣ್ಣಿಗೆ ಕಾಮನ ರಕ್ಷೆಯಾಗಿ ನನ್ನನ್ನು ಕಾಪಾಡುತ್ತದೆ ಎಂಬ ಧೈರ್ಯದಿಂದ ಆಡುವ ಮಾತುಗಳನ್ನು ಆಡುವ ಪ್ರಯತ್ನ ನಾನು ಮಾಡ್ತೇನೆ. ನಿಜವಾಗಿ ಕುವೆಂಪು ಅದ್ಭುತವಾಗಿದೆ. ನಮ್ಮಲ್ಲಿ ಕುತೂಹಲವನ್ನ ಉಕ್ಕಿಸುವ ಮುಂದೇನು ಮುಂದೇನು ಅಂತ ಊಹಿಸ್ಕೊಳ್ಬೇಕು, ಅದೇ ಕಾವ್ಯದ ಬಗ್ಗೆ ಗುಣ. ಕೆಲವು ದೋಸೆ ಅಂದ್ರೆ ಮುಂದೇನು ಗತಿ ಮುಂದೇನು ಗತಿ ಅನ್ಸುತ್ತೆ, ಅದ್ಬೇರೆ ವಿಷಯ.
ಅದರ ಈ ರೀತಿಯಲ್ಲಿ ಅವರು ಹೇಳಿದ್ದು ಅಂದ್ರೆ ಸ್ವಲ್ಪ ಸಣ್ಣ ಉಪನ್ಯಾಸದಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಅದನ್ನು ಕೂಡ ನಾನು ಪರೀಕ್ಷೆ ಮಾಡಿರ್ತೇನೆ. ಇವತ್ತು 15 ನಿಮಿಷ ಅವಕಾಶ ಕೊಟ್ಟಿದ್ದಾರೆ, ಖಂಡಿತ ಆಶ್ರಮ ಮುಗಿಸ್ತೇನೆ. ಅಕಸ್ಮಾತ್ ಸಾಧ್ಯ ಆಗದೆ ಇದ್ರೆ 14 ನಿಮಿಷದಲ್ಲಿ ಮುಗಿಸ್ತೇನೆ. ಯೋಚನೆ ಮಾಡಬೇಕಾಗಿಲ್ಲ, ಯಾಕೆಂದ್ರೆ ನಮ್ಮ ಇಂಡಿಯನ್ಸ್ ಯಾರಿಗೂ ಕೂಡ ಎಲ್ಲೋ ಚಂದ್ರಶೇಖರ್ ಸಿ ವಿ ರಾಮನ್ ಅವ್ರನ್ನ ಬಿಟ್ಟರೆ ಇನ್ಯಾರಿಗೂ ನೋಬೆಲ್ ಬಹುಮಾನ ಬಂದಿಲ್ಲ. ಇವತ್ತಾದರೂ ಅಧ್ಯಕ್ಷರಿಂದ ನಾನು ನೋಬೆಲ್ ಅಂತದ್ದಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ಬಂದರು, ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಒಬ್ಬ ಮನುಷ್ಯ ಬರ್ತಾನೆ, ಒಂದು ಗಂಟೆಯ ಕಾಲ ನಿರರ್ಗಳವಾಗಿ ವಾಗ್ದಾರಿಯಿಂದ ಜನರನ್ನು ಮುಗ್ಧಗೊಳಿಸ್ತಾನೆ. ಅವನು ಹೋದ್ಮೇಲೆ ಒಂದು ಮಾತು ಅವರ ನೆನಪಿನಲ್ಲಿರಲ್ಲ ಕೇಳುವುದರ ಮನಸ್ಸಿನಲ್ಲಿ. ಮತ್ತೊಬ್ಬ ವ್ಯಕ್ತಿ ಬರ್ತಾನೆ, ಸರಳವಾದ